ನಮಸ್ಕಾರ ಸ್ನೇಹಿತರೆ, ಬೈಕ್ನಲ್ಲ ಸ್ವರ್ಗ ತೋರಿಸಿದೆ ಇವಾಗ ಹೋಗಿದ್ದೇನೋ ಕಥೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹೌದು, ಒಂದು ಊರಿನಲ್ಲಿ ಯುವಕ ಯುವತಿ ಇಬ್ಬರು ಕೂಡ ಇರ್ತಾರೆ. ಅವರಿಬ್ಬರು ಕೂಡ ಒಂಥರ ರೀತಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಹೌದು, ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಹುಡುಗಿನೂ ಕೂಡ ಹುಡುಗರಿಗೆ ಮಾತ್ರ ಸೇರ್ತಾಳೆ, ತುಂಬಾ ಕ್ಲೋಸ್ ಆಗಿ. ಆಗ ಹುಡುಗ ಹೇಳ್ತಾನೆ ಬೇರೆ ಹುಡುಗನ ಕೈಲಿ, ಏ ಅವಳನ್ನ ಇಷ್ಟಪಡ್ತಿರ್ಬೇಕು, ಅದಕ್ಕೋಸ್ಕರ ನಂಗೆ ಅಷ್ಟೊಂದು ಕ್ಲೋಸ್ ಮಾಡ್ತಾ ಮಾತಾಡಿಸ್ತಾವಳೆ ಅಂತ ಅಂದಾಗ, ಏ ಅವಳು ಮಾಮೂಲಿಯಾಗಿ ಎಲ್ಲರನ್ನ ಹಂಗೆ ಮಾತಾಡ್ತಾರೆ ಅಂದಾಗ, ಹೌದಾ, ಇವತ್ತು ನೋಡಿ ನಾನು ಹೊರಗಡೆ ಕರ್ಕೊಂಡು ಹೋಗೋದು ಕೇಳೇಬಿಡ್ತೀನಿ ಅಂತ ಹೇಳಿ ಇದು ಮಾಡ್ತಾನೆ. ಸರಿ ಅಂತ ಹೇಳಿ ಬೈಕ್ನಲ್ಲಿ ನಿಂಗಿಟ್ಟ ಹೊರಗಡೆ ಹಳ್ಳಿಯೆಲ್ಲ ಸುತ್ತಿಸ್ಕೊಬರ್ತೀನಿ, ಬಾ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ತಕ್ಷಣನೇ, ಆಯಿತು ಬರ್ತೀನಿ, ಬಟ್ ನಂಗೆ ಬೈಕ್ ಓಡಿಸೋಕೆ ಬರೋಲ್ಲ ಅಂದಾಗ, ನಾನು ಓಡಿಸ್ತೀನಿ, ಹಿಂದೆ ಕೂತ್ಕೋ, ಆಯ ನಾನು ಕಲಿಸ್ಕೊಡ್ತೀನಿ ಬಾ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹಳ್ಳಿ ಬಿಟ್ಟು ಅರ್ಧ ತಾರೀಕು ಬರ್ತಾರೆ. ಅರ್ಧ ತಾರೀಕಿಗೆ ಬಂದ ನಂತರ ಅವ್ನು ಹೇಳ್ತಾನೆ ಬೈಕ್ ಓಡಿಸ್ತೀಯ ಅಂತಾನೆ. ಅಯ್ಯೋ ನಂಗೆ ಬೈಕೇ ಓಡಿಸೋಕೆ ಬರೋಲ್ಲಪ್ಪ ಅಂತಂದಾಗ, ನಾನು ಕಲಿಸ್ತೀನಿ ಅಂತ ಹೇಳಿದ್ನಲ್ಲ, ಹಿಂದೆ ನಾನು ಕೂತ್ಕೊತೀನಿ, ನೀನು ಓಡಿಸು ಅಂತ ಹೇಳಿ ಇದು ಮಾಡ್ತಾನೆ. ಸರಿ ಅಂತ ಅವಳು ಬೈಕ್ ಹತ್ತು ಕೂತ್ಕೊತಾಳೆ. ಬೈಕ್ ಹತ್ತು ಕೂತ್ಕೊಂಡ ತಕ್ಷಣ ಆ ಮಿಲ್ಲ ಎಸ್ಲೆಟ್ ಹಂಗೆ ಬಿಡಬೇಕು, ಕ್ಲಚ್ ಹೀಗೆ ಬಿಡಬೇಕು, ಗೇರ್ ಹಾಕ್ಬಿಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಿರ್ತಾನೆ. ಆಗ ಅವಳು ಕೂಡ ಮೆಲ್ಲ ಓಡಿಸ್ತಾಳೆ, ಇವನು ಕೂಡ ಹ್ಯಾಂಡ್ ಇಟ್ಕೊಳ್ತಾನೆ. ಕೊನೆಗೆ ಹ್ಯಾಂಡ್ಲ್ ಬಿಟ್ಟು ಅವಳು ಸೊಂಟ ಇಟ್ಕೊತಾನೆ, ಸೊಂಟ ಇಟ್ಕೊಂಡು ಮೇಲ್ಭಾಗ ಇಟ್ಲಾಯ್ ಮುಟ್ಟಲು ಶುರು ಮಾಡ್ತಾನೆ. ತಕ್ಷಣ ಅವಳಿಗೆ ಒಂಥರ ಆಗುತ್ತೆ, ಏನು ಮಾಡ್ತಿದ್ಯಾ ಅಂದಾಗ, ನೀನು ಬೈಕ್ ಓಡಿಸು, ಬೈಕಿನ ಕಡೆ ಮಾತ್ರ ಗಮನ ಇರಬೇಕು, ಹೆಂಗೆ ಟ್ರೈನಿಂಗ್ ಈ ಥರನೇ ಟ್ರೈನ್ ಮಾಡೋದು, ಈ ಥರ ಟ್ರೈನ್ ಮಾಡಿದ್ರೆ ನಿಂಗೆ ಬೈಕ್ ಓಡಿಸ್ಬೇಕಾದ್ರೂ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ ಅಂತ ಹೇಳಿ ಇದು ಮಾಡ್ತಾನೆ. ಹಾಗೆ ಯೂಸ್ ಮಾಡಿಕೊಂಡು ಅವಳನ್ನಲ್ಲೇ ಎಲ್ಲ ರೀತಿ ಬಳಸ್ಕೊತಾನೆ. ಕೊನೆಗೆ ಅಲ್ಲೇ ಗಾಡಿ ನೀಸಿ ಅಲ್ಲೇ ಆಳಿದ ನಿರ್ಜನ ಪ್ರದೇಶ ಕರೆದುಕೊಂಡು ಹೋಗಿ ಅವಳ ಜೊತೆ ಮಂಚದಟ್ಟವನು ಆಡೇ ಬಿಡ್ತಾನೆ. ನೋಡೋಣ ಸ್ನೇಹಿತರೆ ಎಂತೆಂಥ ಫ್ರೆಂಡ್ಸ್ ಇರ್ತಾರೆ ಅಂತ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟಪಡುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.